ಸ್ವಾಮಿಯವರ ಈ ಒಂದು ಕೊಲೆ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂತದ್ದು ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಎಸ್ ಪ್ರಮುಖವಾಗಿ ಈಗಾಗಲೇ ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸರು ಕ್ಲೈಮ್ಯಾಕ್ಸ್ ಹಂತವನ್ನ ರೇಣುಕಾಸ್ವಾಮಿ ಈ ಒಂದು ಕೊಲೆ ಪ್ರಕರಣ ತಲುಪಿರುವಂತದ್ದು ದರ್ಶನ್ ಗ್ಯಾಂಗ್ಗೆ ರೇಣುಕಾ ಸ್ವಾಮಿಯ ಈ ಒಂದು ವಿಚಾರ ಸೆರಮನೆ ವಾಸವನ್ನ ಕಂಟಿನ್ಯೂ ಮಾಡಿಸುತ್ತಾ ಎರಡು ಹಂತಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಒಂದು ಕಡೆ ಖಾಕಿ ವ್ಯೂಹವನ್ನ ರಚಿಸಿದೆ ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ ಮತ್ತೊಂದು ಕಡೆ ನಿರ್ಧಾರವನ್ನ ಮಾಡಿದ್ದಾರೆ ಖಾಕಿ ಪಡೆ ದರ್ಶನ್ ಅವರ ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ರೇಣುಕಾ ಸ್ವಾಮಿ ಕೊಲೆಯನ್ನ ಹೇಗ್ ಮಾಡಲಾಯಿತು ಯಾತಕ್ಕಾಗಿ ಮಾಡಲಾಗಿತ್ತು ಏನ್ ರೀಸನ್ ಇತ್ತು ಖಾಕಿ ಸಂಪೂರ್ಣವಾಗಿ ಆಳವಾಗಿ ಈ ಒಂದು ಕೇಸ್ ಬಗ್ಗೆ ಅಧ್ಯಯನ ಮಾಡಿ ಎರಡು ತಿಂಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ದರ್ಶನ್ ಅವರ ಎರಡು ತಿಂಗಳ ಸೆರೆಮನೆ ವಾಸ ಅದರ ಜೊತೆಗೆ ಮತ್ತೆ ಹದಿನಾಲ್ಕು ದಿನಗಳ ಸೆರೆಮನೆ ವಾಸ ಕಂಟಿನ್ಯೂ ಆಗಿದೆ ಇದ್ದಕ್ಕಿದ್ದ ಹಾಗೆ ದರ್ಶನವರ ಅವರ ಈ ವಿಚಾರವಾಗಿ ದರ್ಶನವರ ರಾಜ್ಯಾತಿಥ್ಯದ ವಿಚಾರವಾಗಿ ಇನ್ನು ಸ್ವಲ್ಪ ದಿನಗಳ ಕಾಲ ದರ್ಶನವರನ್ನ ಅವರನ್ನ ಏನಾದ್ರೂ ಅಕಸ್ಮಾತ್ ಜೈಲ್ನಲ್ಲಿ ಇರಿಸಿಕೊಂಡು ಇದೇ ರೀತಿಯಾದಂತಹ ಕೆಲವೊಂದಿಷ್ಟು ವಿಚಾರಗಳ ಮಧ್ಯೆ ಆಗಾಗ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾ ಇದ್ರೆ ಮತ್ತಷ್ಟು ತೊಂದರೆ ಆಗ್ಬಹುದು ಪೊಲೀಸ್ ಇಲಾಖೆಗೆ ಸೊ ಮೊದಲ ಹಂತದಲ್ಲಿ ನಾಲ್ಕು ಸಾವಿರದ ಐನೂರು ಪುಟಗಳ ಆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ನೂರಕ್ಕೂ ಹೆಚ್ಚು ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ ಕೊಲೆಯ ದೋಷಾರೋಪಣೆಯ ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ ತಂಡ ತನಿಖಾಧಿಕಾರಿ ಚಂದನ್ ಮತ್ತು ಟೀಮ್ ನಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು ಸುಮಾರು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವುದಕ್ಕೆ ಈಗ ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ನೂರಕ್ಕೂ ಹೆಚ್ಚು ಜನರ ಸಾಕ್ಷಿಗಳನ್ನ ಪಡೆದುಕೊಳ್ಳಲಾಗಿದೆ ನೂರೈವತ್ತಕ್ಕೂ ಹೆಚ್ಚು ವಸ್ತುಗಳ ಸಾಕ್ಷಿಗಳನ್ನ ತೆಗೆದುಕೊಂಡಿದ್ದಾರೆ ಅರವತ್ತಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಬೆಂಗಳೂರು ಎಫ್ಎಸ್ಎಲ್ ಹಾಗೆ ಹೈದರಾಬಾದ್ ನ ಸಿಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಸಂಗ್ರಹ ಮಾಡಲಾಗಿರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರೆ ಒಂದು ಕಡೆ ಕೊಲೆಯ ದೋಷಾರೋಪಣೆಯ ಪಟ್ಟಿಯಲ್ಲಿ ಐನೂರ ಪುಟಗಳ ಆ ಒಂದು ದಾಖಲಾತಿಯನ್ನ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ತನ್ನದೇ ಆದಂತಹ ಕಾರ್ಯವ್ಯೂಹವನ್ನ ರಚಿಸೋದಕ್ಕೆ ಮುಂದಾಗಿದೆ ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣ ಅಂದ್ರೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ವಿಚಾರವಾಗಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ತೆಗೆದುಕೊಳ್ತಾ ಇದ್ರೆ ಇದು ಯಾಕೋ ಆಗುವ ಕೆಲಸ ಅಲ್ಲ ಸೊ ಆ ಹಿನ್ನೆಲೆಯಲ್ಲಿ ಎರಡು ತಿಂಗಳ ಕಾಲಾವಕಾಶವನ್ನ ತೆಗೆದುಕೊಂಡಂತ ಪೊಲೀಸರು ಫೈನಲಿ ಅಂತೂ ಇಂತೂ ದರ್ಶನ್ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಕೊಡಿಸೋದಕ್ಕೆ ಮುಂದಾಗಿರುವಂತದ್ದು ನ್ಯಾಯಾಲಯಕ್ಕೆ ಇದೇ ವಿಚಾರವಾಗಿ ಯಾಕಂದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ನಾಲ್ಕು ಸಾವಿರದ ಐನೂರು ಪುಟ್ಟಗಳ ಅಂತಂದ್ರೆ ಯಾವ ಯಾವ್ಯಾವ ರೀತಿಯಾಗಿ ಕೃತ್ಯ ನಡೆಸುವಂತಹ ಸಂದರ್ಭದಲ್ಲಿ ಇವ್ರು ಇರ್ಬೇಡ ಹಾಗೆ ಕೆಲವೊಂದಿಷ್ಟು ಫೋಟೇಜ್ಗಳಾಗಿರ್ಬೋದು ಹತ್ತು ಹನ್ನೆರಡು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಒಂದು ಮೆಸೇಜ್ ಗೋಸ್ಕರ ರೇಣುಕಾ ಸ್ವಾಮಿಯ ಕೊಲೆ ಆಯ್ತಾ ನಿಜವಾಗ್ಲೂ ಕೂಡ ಅಶ್ಲೀಲ ಮೆಸೇಜ್ ಗೋಸ್ಕರ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರ ಪವಿತ್ರ ಗೌಡಗೋಸ್ಕರ ದರ್ಶನ್ ಅವರು ಕೊಲೆಗಾರರಾದ್ರ ಅವರ ಆ ಒಂದು ಸ್ಟೇಟಸ್ ಆ ಒಂದು ಇಮೇಜಸ್ ಏನಾಯ್ತು ನಾಸಿಕ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಚಂದನ್ ಟೀಮ್ ಖುದ್ದು ಅಲೋಕ್ ಮೋಹನ್ ಬಿ ದಯಾನಂದ್ ಮಾನಿಟರಿ ಮಾಡಿರುವಂತದ್ದು ಚಾರ್ಜ್ ಶೀಟ್ ನ ಪ್ರತಿಯೊಂದನ್ನು ಕೂಡ ಏನು ಪ್ರತಿಯೊಂದು ಪ್ರತಿ ಇರುತ್ತಲ್ಲ ಆ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ ಏನೇನಿದೆ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿಯಂತ ವಿಕೃತಿಯನ್ನ ಮೆರೆದಿದ್ದಾರೆ ಆ ಪ್ರತಿಯಲ್ಲಿ ಏನೇನು ದಾಖಲಾಗಿದೆ ಅನ್ನುವಂತಹ ವಿಚಾರವಾಗಿ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ ಡಿಜಿ ಮತ್ತು ಐಜಿಪಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಖಾಕಿ ಪಡೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ ಸಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಪಡ್ಕೋ ಹೋಗೋಣ ನಮ್ಮ ಪ್ರತಿನಿಧಿ ಯತೀಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಯತೀಶ್ ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರ ಈ ಒಂದು ಕೇಸ್ ವಿಚಾರವಾಗಿ ಎರಡು ತಿಂಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಪೊಲೀಸರು ಮುಂದಾಗಿರುವಂತದ್ದು ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಐದಲ್ಲ ಸಾವಿರ ಅಲ್ಲ ನಾಲ್ಕು ಸಾವಿರದ ಐನೂರು ಪುಟ್ಟಗಳ ಆ ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅದರ ಜೊತೆಗೆ ದರ್ಶನ್ ಅವರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಎಸ್ ಈ ಬಗ್ಗೆ ಅಪ್ಡೇಟ್ ಒಂದು ನಿಜಕ್ಕೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಯಾಕೆ ಯಾಕೆಂತಂದ್ರೆ ಸಾಮಾನ್ಯವಾಗಿ ಐ ಪ್ರೊಫೈಲ್ ಅಂತ ಏನು ಬರ್ತೀವಲ್ಲ ಈ ಥರ ಒಂದು ಕೇಸ್ ಅಂತ ಬಂದಾಗ ಈ ಥರ ವ್ಯಕ್ತಿಗಳು ಬಂದಾಗ ಎಲ್ಲೋ ಒಂದು ಕಡೆ ಕೇಸ್ ಮಿಸ್ ಆಗುತ್ತೆ ನ್ಯಾಯ ಸಿಗೋದು ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನ ಕೇಳಿರ್ತೀವಿ ಬಟ್ ಇಲ್ಲಿ ಆಗಲ್ಲ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ ವ್ಯಕ್ತಿ ಏನೇ ಆಗಿರಲಿ ಆದರೆ ಇಲ್ಲಿ ಒಂದು ನ್ಯಾಯ ಕೊಡಲೇಬೇಕು ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅನ್ನೋದಕ್ಕೆ ಇದೊಂದು ಈ ಒಂದು ಪ್ರಕರಣ ಸಾಕ್ಷಿ ನಿಂತ್ಕೊಳ್ತಾನೆ ಗಮನಿಸಬೇಕಾಗತ್ತೆ ಯಾಕೆಂದರೆ ನೀವೊಂದು ಮಾತ್ರ ಹೇಳಿದ್ರಿ ನೀವು ನ್ಯೂಸ್ ಓದಬೇಕಾದ್ರೆ ಒಂದು ಮಾತ್ರ ಹೇಳ್ಕೊಂಡು ಬರ್ತಾ ಇರಿ ಆ್ಯಕ್ಚುಲಿ ಈ ಒಂದು ವಿಚಾರ ಕುರಿತಂತೆ ಪೊಲೀಸ್ನ ಇಬ್ಬರು ದೊಡ್ಡ ದೊಡ್ಡ ಅಧಿಕಾರಿಗಳು ಡಿ ಜಿ ಪಿ ಅಲೋಕ್ ಮೋಹನ್ ಇರ್ಬೋದು ಅಥವಾ ನಗರ ಆಯುಕ್ತನೇನಿದ್ದಾರೆ ಬಿ ದಯಾನಂದ್ರ ಇರ್ಬೋದು ಇಬ್ಬರು ಕೂಡ ಕೂತ್ಕೊಂಡು ಮಾನಿಟರ್ ಮಾಡ್ತಾನೆ ಗಮನಿಸಬೇಕಾಗತ್ತೆ ಒಂದು ವೇಳೆ ಸಾಮಾನ್ಯವಾಗಿ ಕೇಸ್ ಅಂತ ಬಂದಾಗ ಯಾರು ಕೂಡ ಈ ಇಷ್ಟೊಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಕಲ್ಲ ಆದರೆ ಇರಿಬ್ಬರೂ ಕೂಡ ಕೂತ್ಕೊಂಡು ಇವರಿಬ್ಬರೂ ಸೇರಿ ಮಾರ್ಟರ್ ಮಾಡಿ ಈ ಕೇಸೆಲ್ಲೂ ಕೂಡ ಅಳ್ಳಾಡಿಬಾರ್ದು ತಳಹಬಾರ್ದು ಅನ್ನೋ ಒಂದು ಮಾತನ್ನು ಇಟ್ಕೊಂಡು ಸೊ ಕೇಸನ್ನು ನೀಟಾಗಿ ಎತ್ಕೊಂಡು ಹೋಗ್ತಾರ ಕೆಲಸನ ಮಾಡ್ತಾ ಎಸ್ ದರ್ಶನ್ ಅವರು ಅರೆಸ್ಟಾಗಿ ಎಂಬತ್ತು ದಿನಗಳು ಆಗೋಗಿದೆ ಆಲ್ಮೋಸ್ಟ್ ಎಂಬತ್ತು ದಿನ ಕಳೆದೋಗಿದೆ ಆದರೆ ಈ ಒಂದು ಕೇಸ್ನಲ್ಲಿ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ಹದಿನೇಳು ಜನ ಈಗಾಗಲೇ ಜೈಲು ಕಂಬಿಗಳ ಹಿಂದೆ ನಿಂತಿದ್ದಾರೆ ಬಟ್ ಯಾಕೆ ಪೊಲೀಸ್ನವರು ಇಷ್ಟು ದಿನ ಆದರೂ ಚಾರ್ಜ್ ಶೀಟ್ಸನ್ನು ಸಲ್ಲಿಕೆ ಮಾಡಿಲ್ಲ ಅಂತಂದರೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಒಂದು ಮಂತಲ್ಲಿ ಆಲ್ಮೋಸ್ಟ್ ಸಲ್ಲಿಕೆ ಮಾಡ್ತಾರೆ ಬಟ್ ಹೌದು ಅಫ್ಕೋರ್ಸ್ ಅವ್ರಿಗೆ ಮೂರು ತಿಂಗಳ ಕಾಲ ಕಾಲ ಇದ್ದೇ ಇರುತ್ತೆ ಬಟ್ ಆಲ್ಮೋಸ್ಟ್ ಒಂದು ತಿಂಗಳಲ್ಲೇ ಈ ಥರ ಕೇಸನ್ನು ನೀಟಾಗಿ ಸ್ಟಡಿ ಮಾಡಿ ಎಲ್ಲದನ್ನು ಮಾಡಿ ಸಲ್ಲಿಕೆ ಮಾಡ್ತಾರೆ ಬಟ್ ಈ ಒಂದು ಕೇಸಲ್ಲಿ ಆ ಥರ ಆಗಿರಲಿಲ್ಲ ಹೀಗಾಗಿ ಮೂರು ತಿಂಗಳ ಒಳಗಡೆ ಒಳಗಾಗಿ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲೇಬೇಕಿದೆ ಸೊ ಆ ಒಂದು ವಿಚಾರ ಇಟ್ಕೊಂಡು ಈಗಾಗಲೇ ಕಂಪ್ಲೀಟ್ ಎಲ್ಲ ಕಡೆಯ ತನಿಖೆಯನ್ನು ಮಾಡಿ ಒಂದು ನೀಟಾದಂಥ ರೆಡಿಯನ್ನು ಅಂದ್ ರೆಡಿ ಮಾಡಿಕೊಂಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಲ್ಲ ಪ್ಲಾನ್ ನ ಗಮನಿಸಬೇಕಾಗುತ್ತೆ ಸೊ ಸೆಪ್ಟೆಂಬರ್ ಫಸ್ಟ್ ವೀಕ್ ನಲ್ಲಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಅಫ್ಕೋರ್ಸ್ ಆಗಿ ಆಗುತ್ತೆ ಕೂಡ ಸೊ ಆದ್ರೆ ಇಲ್ಲಿ ಗಮನಿಸಬೇಕಂತ ಒಂದು ರೂಪ ಇದು ಕೇವಲ ನೂರು ಪುಟ ಅಲ್ಲ ಇನ್ನೂರು ಪುಟ ಅಲ್ಲ ನೀವು ಹೇಳದಂಗ್ ನಾಲ್ಕು ಸಾವಿರದ ಐದು ನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ ಮತ್ತೆ ಇಲ್ಲೊಂದು ಗಮನಿಸಬೇಕಾಗತ್ತೆ ಇದು ಕೇವಲ ಮೊದಲ ಹಂತದ ಚಾರ್ಜ್ ಶೀಟ್ ಯಾಕೆಂದ್ರೆ ಪೊಲೀಸ್ನವರು ಇಲ್ಲಿ ಎರಡು ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಮೊದಲ ಹಂತದಲ್ಲಿ ನಾಲ್ಕು ಸಾವಿರದ ಐನೂರು ಪುಟಗಳ ಒಂದು ಚಾರ್ಜ್ ಶೀಟ್ ಆದರೆ ಎರಡನೇ ಪುಟದಲ್ಲಿ ಮತ್ತೊಮ್ಮೆ ಎರಡನೇ ಹಂತದಲ್ಲಿ ಸೊ ಆ ಹಂತದಲ್ಲೂ ಕೂಡ ನಾಲ್ಕು ಸಾವಿರದ ಐನೂರು ಪುಟಗಳ ಅದಕ್ಕೂ ಹೆಚ್ಚು ಒಂದು ಪುಟಗಳಿರುವಂತಹ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗಾಗಲೇ ಪೊಲೀಸ್ನವರು ಸಿದ್ಧತೆ ಮಾಡಿಕೊಂಡನ್ನ ಗಮನಿಸಬೇಕಾಗತ್ತೆ ಎಸ್ ಈ ಒಂದು ಕೇಸ್ ಬಂದಾಗ ಅಥವಾ ಈ ಒಂದು ಕೊಲೆ ಆದಾಗ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಏನು ದರ್ಶನ್ ಅವರಿಗೆ ಕೊಲೆ ಕೇಸಲ್ಲಿ ಇದ್ದಾರಾ ಹೇಗಾದರೂ ಏನು ಕತೆ ಅನ್ನೋದು ಸಾಕಷ್ಟು ಅಭಿಮಾನಿಗಳನ್ನು ಕಡಿತ್ತು ಇಡೀ ರಾಜ್ಯದ ಜನತೆಯನ್ನು ಕಡಿತು ಅಫ್ಕೋರ್ಸ್ ನಮಗೂ ಕಡಿತು ನಿಮಗೂ ಕೂಡ ಆ ಒಂದು ಪ್ರಶ್ನೆ ಇದ್ದಿತ್ತು ಹೌದು ದರ್ಶನ್ ಇದ್ದಾರಾ 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 ಅಂತ ಎಲ್ಲರೂ ಕೂಡ ಅಂದಿದ್ದು ಆದರೆ ಈಗ ತನಿಖೆ ನಡೀತಾ ಹೋಗ್ತಾ ಇದೆ ಒಂದೊಂದೇ ಸಾಕ್ಷಿಗಳು ಕಲೆ ಆಗ್ತಿರೋದನ್ನ ಗಮನಿಸ್ಬೇಕಾಗತ್ತೆ ಮತ್ತೊಂದು ಇಷ್ಟು ದೊಡ್ಡದಾಗಿ ಯಾಕೆ ಚಾರ್ಜ್ ಶೀಟ್ನ ಎಳಿತಾ ಹೋದ್ರು ಯಾಕೆಷ್ಟು ಲೇಟ್ ಆಗ್ತಾ ಇದೆ ಅಂತ ಹೋದಾಗ ಕೂಡ ಅಲ್ಲೂ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದನ್ನು ನಾವು ಗಮನಿಸಬೇಕಾಗತ್ತೆ ಅಂತಂದ್ರೆ ಈ ಒಂದು ತನಿಖೆ ನಡೀತಾ ಇದ್ದು ಈ ಒಂದು ತನಿಖೆಗೋಸ್ಕರನೇ ಎಲ್ಲಿಂದ ಶುರುವಾಗುತ್ತೆ ಮೊದಲು ಆ ಒಂದು ಏನು ಆ ಶವ ಸಿಗುತ್ತಲ್ವಾ ಮಾಗಡಿ ರಸ್ತೆಯಲ್ಲಿರುವಂಥ ಒಂದು ಏನು ಕಾಮಾಕ್ಷಿ ಸಮೀಪ ಇರುವಂಥ ಒಂದು ಮೋರಿ ಇದೆ ಅಲ್ವಾ ಮೋರಿ ಹತ್ರ ಶವ ಸಿಗುತ್ತೆ ಸೊ ಜೂನ್ ಎಂಟು ಒಂಬತ್ತರಂದು ಶವ ಸಿಗುತ್ತೆ ಸಿಕ್ಕಿದ ಆದ ನಂತರ ಅಲ್ಲಿಂದ ಶುರುವಾಗುತ್ತೆ ಪೊಲೀಸ್ ತನಿಖೆಗಳು ಯಾಕೆಂದ್ರೆ ಈ ಶವ ಯಾರ್ದು ಇರ್ಬೋದು ಏಕೆಲ್ಲಿ ಬಂದ್ಬಿದ್ದಿದೆ ಶವದ ಹಿಂದೆ ಮುಂದೆ ಸಿಕ್ಕುವಂತ ಏನಾರು ವಸ್ತುಗಳು ಸಿಗುತ್ತಾ ಸೊ ಹೀಗೆ ಆ ಶವದ ಕುರಿತಂತ ಒಂದಷ್ಟು ತನಿಖೆ ಶುರುವಾಗುತ್ತೆ ಆ ತನಿಖೆ ಆದ ಸಂಜೆ ಒಳಗಾಗಿನೇ ಒಂದಷ್ಟು ಜನ ಅರೆಸ್ಟ್ ಕೂಡ ಆಗ್ತಾರೆ ಒಂದಷ್ಟು ಜನ ಅವರೇ ಬಂದು ಕೂಡ ಏನು ಸರೆಂಡರ್ ಕೂಡ ಆಗಿದ್ದನ್ನು ಗಮನಿಸಬೇಕಾಗತ್ತೆ ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ಬಂದು ಎ ಸಿ ಕೊಲೆಯಿಂದ ನಾವಿದ್ದೀವಿ ಅಂತ ದರ್ಶನ್ ಆ ಗ್ಯಾಂಗ್ನ ಒಂದಷ್ಟು ಹುಡುಗರು ಸೆರೆಂಡರ್ ಆಗಿರೋದನ್ನ ಗಮನಿಸ್ಬೇಕೀವಿ ಸೊ ಅಲ್ಲಿಂದ ಶುರುವಾಗುತ್ತೆ ಅವರೇ ಬಂದು ಅರೆಸ್ಟ್ ಆಗ್ತಾರೆ ಅವರೇ ಬಂದು ಎಳ್ಕೆ ಕೊಡ್ತಾರೆ ಏನಿರ್ಬೋದು ವಿಚಾರಗಳು ಅನ್ನೊಂದು ತನಿಖೆ ಶುರು ಮಾಡ್ತಾ ಮಾಡ್ತಾ ಹೋದಂತೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇರೋದನ್ನ ಯಾಕೆ ಅಂತಂದ್ರೆ ಈ ಕೊಲೆ ಕೇಸಿಂದೆ ಬಹುದೊಡ್ಡ ಕನ್ನಡದ ಬಹುದೊಡ್ಡ ನಟ ಇದ್ದಾರೆ ಅಂದರೆ ದರ್ಶನ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅಲ್ಲಿಂದ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ ಮತ್ತಷ್ಟು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡು ಹೋಗುತ್ತೆ ಯಾಕೆ ದರ್ಶನ್ ಅವರು ಈ ಕೊಲೆ ಕೇಸ ಇನ್ವಾಲ್ವ್ ಆದರು ಅಂತ ಬಂದಾಗ ಮತ್ತೆ ಸಿಗುವಂಥ ಉತ್ತರ ಏಕೆಂತಂದರೆ ಪವಿತ್ರ ಗೌಡ ದರ್ಶನ್ ಅವರ ಪ್ರೇಯಸಿ ಅಂತ ಕರಿತೀವಿ ಅಥವಾ ಸ್ನೇಹಿತೆಯಿಂದ ಕರಿತೀವಿ ಗೆಳತಿ ಅಂತ ಅಂತ ಕರಿತೀವಿ ಆಕೆ ಪವಿತ್ರ ಗೌಡ ಹೆಸರು ಅಲ್ಲಿ ಬರುತ್ತೆ ಸೊ ಪವಿತ್ರ ಗೌಡನ ಆ ಒಂದು ತನಿಖೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಯಾಕೆ ಕೊಲೆಗೆ ಏನು ಕಾರಣ ಆಯಿತು ಅಂತ ಬಂದಾಗ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮಾಡುವಂಥ ಒಂದಷ್ಟು ಮೆಸೇಜ್ಗಳು ಮೆಸೇಜ್ಗಳು ಅಶ್ಲೀಲ ಮೆಸೇಜ್ಗಳನ್ನು ಪವಿತ್ರ ಗೌಡರಿಗೆ ಕಳಿಸಿದ್ದ ದೊಡ್ಡ ಜೊತೆಗೆ ಅಶ್ಲೀಲ ಫೋಟೋಗಳನ್ನು ಕೂಡ ಪವಿತ್ರ ಗೌಡರಿಗೆ ಕಳಿಸಿದ್ದ ಅನ್ನೋ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಹೋಗುತ್ತೆ ಆದರೆ ಇದೆಲ್ಲದನ್ನು ಕೂಡ ತನಿಖೆ ಮಾಡೋದಕ್ಕೋಸ್ಕರ ಹೋಗಿದಾಗ ಈ ಕಡೆಗೆ ಏನು ಆ ಮೆಸೇಜ್ ಕಳಿಸಿದ್ದ ಅನ್ನೋದಕ್ಕೆ ಪ್ರೂಫ್ ಸಿಗ್ತಾ ಯಾಕೆ ಅಂತಂದರೆ ಆ ಥರ ಮೊಬೈಲ್ ಕೂಡ ಹಾಳಾಗೋಗಿರುತ್ತೆ ಈ ಕಡೆಗೆ ಇವರು ಮೊಬೈಲ್ ಎಲ್ಲದೂ ಕೂಡ ಹಾಳಾಗಿರುತ್ತೆ ಜೊತೆಗೆ ಈ ಒಂದು ಕೊಲೆ ಕೇಸ್ ಆಗುತ್ತಲ್ವ ಕೊಲೆ ಕೇಸ್ ಆದ ನಂತರ ಹೇಗೆ ತನಿಖೆ ಅಂದರೆ ಏನೆಲ್ಲ ವಿಚಾರಗಳು ಆಗ್ತಾಯಿತ್ತು ಏನೆಲ್ಲ ಮಾತಾಡ್ಕೊಂಡಿದ್ರು ಇದೆಲ್ಲದೂ ಕೂಡ ಸಾಕ್ಷಿ ನಾಶ ಮಾಡುವಂಥ ಕೆಲಸನೂ ಕೂಡ ದರ್ಶನ್ ಹಾಗೂ ಅವರ ಗ್ಯಾಂಗ್ ಮಾಡಿರೋದನ್ನು ಗಮನಿಸ್ತಿವಿ ಯಾಕೆಂದರೆ ಕೊಲೆ ಕೇಸ್ ವಿಚಾರ ತಿಳ್ಕೊಂಡಂತೆ ಎಲ್ಲದನ್ನು ಕೂಡ ನಾಶ ಮಾಡಿರ್ತಾರೆ ಮೊಬೈಲ್ ವಿಜುವಲ್ಸ್ ಇರಬಹುದು ಸಿ ಸಿ ಟಿ ವಿಜುವಲ್ಸ್ ಇರಬಹುದು ಅಥವಾ ಕೊಲೆಗೆ ಏನೆಲ್ಲ ಪ್ಲಾನ್ ಮಾಡಿರ್ತಾರೆ ಅದೆಲ್ಲದನ್ನೂ ಕೂಡ ನಾಶ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಸೊ ಹಾಗಾಗಿ ಕೂಡ ಮತ್ತೆ ರೀಟ್ರಿ ಮಾಡಬೇಕಾಗುತ್ತೆ ಅಂದ್ರೆ ಅದನ್ನ ಮರು ಪರಿಶೀಲನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಎಲೆಕ್ಟ್ರಿಕಲ್ ಇದಕ್ಕೆ ಕಳಿಸ್ಕೊಡ್ಬೇಕಾಗಿತ್ತು ಅದು ಕೂಡ ಒಂದು ಸಮಯನ ತೆಗೆದುಕೊಂಡಿತ್ತು ಹಾಗಾಗಿ ಎಫ್ ಎಸ್ ಎಲ್ ವರದಿ ಒಂದು ಕಡೆ ಆದರೆ ಮನ್ನ ಮತ್ತೊಂದು ಕಡೆ ಈ ಒಂದು ಸೇಫ್ ಎಸ್ ಎಲ್ ವರದಿಗೋಸ್ಕರ ಹೈದರಾಬಾದ್ಗೆ ಈ ಎಲ್ಲಾ ವಸ್ತುಗಳನ್ನು ಕೂಡ ಕಳಿಸಿ ಕೊಟ್ಟಿರ್ತಾರೆ ಸೊ ಅಲ್ಲಿಂದ ಬರೋದೊಂದಿಷ್ಟು ತಡವಾಗುತ್ತೆ ಸೊ ಮೊನ್ನೆ ಮೊನ್ನೆ ಅಷ್ಟೇ ಈ ಒಂದು ವಿಚಾರ ಕುರಿತಂತೆ ನಗರಸಭೆ ನಗರ ಆಯುಕ್ತರಾದಂತಹ ಏನು ಅಹ್ ಇದ್ದರೆ ಅವರು ಒಂದು ಮಾತನ್ನ ಹೇಳಿದರು ಎಲ್ಲ ಕಲೆಕ್ಷನ್ ಅಂದ್ರೆ ಇದೆಲ್ಲ ವಿಚಾರ ರಿಪೋರ್ಟ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಹೈದರಾಬಾದ್ ಬರೋದಕ್ಕೆ ಒಂದು ಸಮಯ ಆಗುತ್ತೆ ಸೊ ಹಾಗಾಗಿ ಟೈಮ್ ತಗೊಳ್ತಾ ಇದ್ದೀವಿ ಬಟ್ ಬಂದೇ ಬರುತ್ತೆ ಬರುತ್ತೆ ಬಂದಾದ ನಂತರ ಇದಕ್ಕೆ ನಾವು ಇದ್ರ ಬಗ್ಗೆ ಇದ್ರ ಮೇಲೆ ನಿಂತ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಸೊ ಅದು ಕೂಡ ಒಂದು ಕಡೆ ಬಂದಾಗಿದೆ ಮತ್ತೊಂದು ಕಡೆ ಎಫ್ ಎಸ್ ಎಲ್ ವರದಿ ಕೂಡ ಬಂದಿರೋದನ್ನ ಗಮನಿಸಬೇಕಾಗುತ್ತೆ ಎಫ್ ಎಸ್ ಎಲ್ ವರದಿ ಕಡೆಯಿಂದ ಕೂಡ ಅಲ್ಲಿಂದ ಒಂದು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಲ್ಲದೆ ಅರವತ್ತಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಸಾಕ್ಷಿಗಳು ಈ ಒಂದು ವಿಚಾರ ಕುರಿತಂತೆ ಸಾಕ್ಷಿಯಾಗಿ ನಿಂತಿರೋದನ್ನ ಗಮನಿಸಬೇಕಾಗತ್ತೆ ಗಮನಿಸಬೇಕಾಗುತ್ತೆ ಒಟ್ಟಾರೆ ಬಹುದೊಡ್ಡದಾದಂತಹ ಒಂದು ಏನು ತನಿಖೆ ಆಗಿರೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಇಲ್ಲಿಂದ ನಾ ಇಲ್ಲಿಂದ ಕಾಮಾಕ್ಷಿ ಪಳೆಯಿಂದ ಕೇಸ್ ಮತ್ತೆ ರಾಜರಾಜೇಶ್ವರ ನಗರವತಿ ಅಲ್ಲಿಂದ ಕಾಮಾಕ್ಷಿ ಹೋಗುತ್ತೆ ಚಿತ್ರದುರ್ಗ ಹೋಗುತ್ತೆ ಚಿತ್ರದುರ್ಗದಿಂದ ಪ್ರತಿಯೊಂದು ಕೂಡ ಎಳ್ಕೊಂಡು ಬರೋದನ್ನ ಗಮನಿಸಬೇಕಾಗತ್ತೆ ಆ ರೇಣುಕಾಸ್ವಾಮಿನ ಹೇಗೆ ಟ್ರ್ಯಾಪ್ ಮಾಡಿದ್ರು ಹೇಗೆ ಆತನ ಕಿಡ್ನಾಪ್ ಅನ್ನೋ ಪ್ಲಾನ್ ಮಾಡಿದ್ರು ಹೇಗೆ ಕರ್ಕೊಂಡು ಬಂದರು ಆತನನ್ನು ಎಲ್ಲಿ ನಿಲ್ಲಿಸಿದ್ರು ಮತ್ತೆ ಅಲ್ಲಿ ಅವತನಿಗೆ ಏನು ಕೊಡಿಸಿದ್ರು ಯಾವ ಹೋಟೆಲ್ಲು ಅಲ್ಲಿಯ ಒಂದಷ್ಟು ಜನನ ತನಿಖೆ ಮಾಡೋದಿರ್ಬೋದು ಹೀಗೆ ಪ್ರತಿಯೊಂದು ತನಿಖೆ ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಆಗಿರೋದನ್ನ ಗಮನಿಸ್ಬೇಕಾಗತ್ತೆ ಸೊ ಈ ಒಂದು ಸೂಕ್ಷ್ಮತೆಯನ್ನ ಬಂದ ನಂತರ ಇಲ್ಲಿ ಇಲ್ಲಿ ಸಿಕ್ಕಂಥ ವಸ್ತುಗಳಿರ್ಬೋದು ರೇಣುಕಾ ಸ್ವಾಮಿನ ಕೊಲೆಗೈದಿ ಕೇಂದ್ರ ವಸ್ತುಗಳನ್ನ ಯೂಸ್ ಮಾಡಿದ್ದಾರೆ ಆ ವಸ್ತುಗಳ ಎಲ್ಲ ಹೋಗಿದ್ದವು ಏನಾಗಿದ್ದಾವೆ ಸೊ ಇದೆಲ್ಲದೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದು ಹೀಗೆ ವಸ್ತುಗಳು ಕೂಡ ಇಲ್ಲಿ ಸಾಕ್ಷಿ ನಿಂತಿರೋದನ್ನ ಗಮನಿಸಬೇಕಾಗ್ತದೆ ಅಂದ್ರೆ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮಾನು ಸೂಕ್ಷ್ಮವಾಗಿ ಈ ಒಂದು ತನಿಖೆನ ಮಾಡ್ತಿರೋ ಪೊಲೀಸರು ರೂಪ ಹಾಗಾಗಿ ಈ ಎಲ್ಲದನ್ನು ಗಮನಿಸಿದಾಗ ಅಂದ್ರೆ ಅದಲ್ಲಂದ್ರೆ ಅಂತಂದ್ರೆ ಅವ್ರು ಪಾರ್ಟಿ ಮಾಡಿರ್ತಾರೆ ಒಂದಷ್ಟು ಜನ ಜೊತೆಗೆ ಮಾತಾಡಿರ್ತಾರೆ ಸರಿಸುಮಾರು ಹದಿನೇಳು ಜನ ಕೂಡ ಒಂದು ಐವತ್ತರಿಂದ ಅರವತ್ತು ಜನ ಜೊತೆಗೆ ಮಾತುಕತೆಯನ್ನು ಆಡಿದ್ರು ಫೋನ್ ಅಲ್ಲಿ ಅನ್ನೋದು ಕೂಡ ಗಮನಿಸಬೇಕಾದ ವಿಚಾರ ಸೊ ಹಾಗಾಗಿ ಅವ್ರು ಯಾರಿಗೆಲ್ಲ ಫೋನ್ ಮಾಡಿದ್ರು ಏನೆಲ್ಲ ಮಾತಾಡಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಕರೆಸಿ ವಿಚಾರಣೆ ಮಾಡುತ್ತಾ ಏನು ಸಂದರ್ಭ ಬಂದಿತ್ತು ಅದೆಲ್ಲ ಕೂಡ ಮಾಡಾಗಿದೆ ಸರಿ ಸುಮಾರು ನೂರಕ್ಕೂ ಅಧಿಕ ಜನರನ್ನ ಕರೆಸಿ ಈ ಒಂದು ತನಿಖೆಯಲ್ಲಿ ವಿಚಾರಣೆಯನ್ನು ಮಾಡಿದನ್ನ ಗಮನಿಸಬೇಕಾಗುತ್ತೆ ಒಟ್ಟಾರೆ ಇದೆಲ್ಲದರು ಕೂಡ ಆಗಿದ್ರಿಂದ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಪುಟಗಳ ಒಂದು ಏನು ಚಾರ್ಜ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ರೂಪಾ